ಸಿದ್ಧಾರ್ಥ್ ಕೊನೆಯ ಬಾರಿ ಕರೆ ಮಾಡಿದ್ದು ಯಾರಿಗೆ? ಫೈನಾನ್ಸ್ ಮ್ಯಾನೇಜರ್ ಜಾವೇದ್ ಜೊತೆ ಲಾಸ್ಟ್ ಕಾಲ್ ಅಲ್ಲಿ ಮಾತನಾಡಿದ್ದಾರೆ ಸಿದ್ಧಾರ್ಥ್ ಅವರು. ನಿನ್ನೆ ಸಂಜೆ ಮಾತನಾಡಿದ್ರು ಸಿದ್ಧಾರ್ಥ್ ಹಾಗೂ ಜಾವೇದ್. ಆ ಒಂದು ಮಾತು ಏನಾಗಿತ್ತು, ಯಾವ ವಿಚಾರವನ್ನ ಅವರು ಮಾತನಾಡಿದ್ರು, ಲಾಸ್ಟ್ ಕಾಲ್ ಅಲ್ಲಿ ಹೇಳಿದಂತಹ ವಿಚಾರಗಳೇನು, ಯಾವ ವಿಚಾರವನ್ನ ಇಂಪಾರ್ಟೆಂಟ್ ಆಗಿ ಹೇಳಿದ್ರು ಜಾವೇದ್ ಜೊತೆ ಈಗಾಗ್ಲೇ ಮಾತನಾಡಿದ್ದಾರೆ ಸಿದ್ಧಾರ್ಥ್ ಅವರು ನಿನ್ನೆ. ಸೊ ಜಾವೇದ್ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಕೂಡ ಮಾತನಾಡಿದ್ದಾರೆ. ಫೈನಾನ್ಸ್ ಮ್ಯಾನೇಜರ್ ಜೊತೆ ಸಿದ್ಧಾರ್ಥ್ ಏನು ಮಾತನಾಡಿದ್ರು, ಸಿದ್ಧಾರ್ಥ್ ಲಾಸ್ಟ್ ಕಾಲ್ ಅಲ್ಲಿ ಹೇಳಿದ್ದೇನು, ನ್ಯೂಸ್ 18 ಕನ್ನಡದಲ್ಲಿ ಜಾವೇದ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಜಾವೇದ್ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಚಿದಾನಂದ ಪಟೇಲ್ ಮಾತನಾಡಿದ್ದಾರೆ. ಜಾವೇದ್ ಭಾಯ್ ನಮಸ್ತೆ, ನಾನು ಚಿದಾನಂದ್ ಪಟೇಲ್ ಅಂತ ಮಾತಾಡ್ತೀನಿ ಬೆಂಗಳೂರಿಂದ, ನ್ಯೂಸ್ 18 ಕನ್ನಡ. ಸರ್ ಏನಿಲ್ಲ, ನಮಗೂ ಪರಿಚಯ ಇದ್ದಾರೆ ಸಾಹೇಬ್ರು. ಏನ್ ಸರ್ ಎಷ್ಟೊತ್ತಿಗೆ ಕರೆ ಮಾಡಿದ್ರು, ಏನಾಯ್ತು ಸರ್ ಮಾಹಿತಿ ಅನ್ಸಿ ಬೇಕಿತ್ತು ನಿನ್ನೆ ಸಂಜೆ? 6:06 ಮಾತಾಡಿದ್ರು. ಏನು ಇದ್ರಲ್ಲಿ ಲಾಸ್ಟ್ ಕಾಲ್ ಅದು ನಿಮ್ಗೆ ಲಾಸ್ಟ್ ಕಾಲ್ ಅಂತ ಅಂತ ಹೇಳ್ತಾರೆ ಏನ್ ಮಾತಾಡಿದ್ರೆ ಸರ್? ಸರ್ ನನ್ನ ಹತ್ರ ರೆಗ್ಯುಲರ್ ಬಿಸ್ನೆಸ್ ಬಗ್ಗೆ ಹೇಗ್ ಪ್ಲಾನ್ ಮಾಡ್ಕೋಬೇಕು, ಹೇಗ್ ನಡ್ಸ್ಕೋಬೇಕು ಅಂತ ಕರೆಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು ನನ್ಗೆ. ಸ್ವಲ್ಪ ಸ್ಪೆಷಲ್ ತರ ಮಾತಾಡಂಗ್ ಅನ್ಸ್ತು, ಯಾಕೆ ವೈ ಯು ಆರ್ ಟಾಕಿಂಗ್ ಲೈಕ್ ದಿಸ್ ಸರ್, ಡೋಂಟ್ ವರಿ ವಿ ಆರ್ ವಿತ್ ಯು ಅಂತ ಹೇಳಿದೆ ನಾನು ಅಷ್ಟೇ. ಏನಂತ ಗೊತ್ತಿಲ್ಲ ಅದ್ರಲ್ಲಿ. ಅಂದ್ರೆ ಏನು ರೊಟೀನ್ ಟಾಕಿಂಗ್ ಇತ್ತ ಅಥವಾ ಮಾಮೂಲಿ? ಬೆಳಿಗ್ಗೆಯಿಂದ ನನ್ನ ಹತ್ರ ಒಂದು 6-7 ಸರಿ ಫೋನ್ ಮಾಡ್ತಿದ್ರು ನನಗೆ. ಓಕೆ. ಸಾಯಂಕಾಲ ಲಾಸ್ಟ್ ಕಾಲ್ ಒಂದ್ ಸ್ವಲ್ಪ ಯಾಕೋ ನನ್ಗೆ ಡಿಫರೆಂಟ್ ಆಗಿ. ಏನು ಯಾವ ತರ ಡಿಫ್ರೆಂಟ್ ಅಂದ್ರೆ ಯಾವ ತರ ಇತ್ತು ನಿಮ್ಗೆ ಅನ್ಸಿದ್ದು ಅವ್ರ ಮಾತಿನಲ್ಲಿ? ಏನು ಪ್ರಕಾರ ಸ್ವಲ್ಪ ಏನಂತ ಹೇಳಿದ್ರೆ ಬ್ಯಾಂಕಿಂಗ್ ಎಲ್ಲ ಸ್ವಲ್ಪ ಪ್ರೆಷರೈಸ್ ಇತ್ತು ಅಂತ ಹೇಳ್ತೇವೆ ಅನ್ನಿಸ್ತಾ. ಅಂದ್ರೆ ಬಟ್ ಯಾವ್ದು ಬ್ಯಾಂಕ್ ಇಂದ ಏನ್ ಪ್ರೆಷರೈಸ್ ಅಂತ ನಿಮ್ಗೆ ಇಂಥದ್ದೆ ಅಂತ ಹೇಳಿಲ್ಲ? ಇಲ್ಲ, ಬ್ಯಾಂಕ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇರ್ಬೋದಿತ್ತು ಅಂತ ನನ್ನ ಇದು. ಸರ್ ಏನೆಲ್ಲ ಡೀಟೇಲ್ಸ್ ಕೇಳಿದ್ರು ನಿಮ್ಮ ಹತ್ರ ಕೊನೆಯ ಕರೆಯಲ್ಲಿ? ನಾವು ನೋಡಿದ್ರೆ ಯೂನಿಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ನಡ್ಕೋಬೇಕು, ಸ್ವಲ್ಪ ಕಾಸ್ಟ್ ಕಂಟ್ರೋಲ್ ಇನ್ನು ಸ್ವಲ್ಪ ಹಿಡಿತಾ ಇಟ್ಕೊಂಡು ಮಾಡ್ಬೇಕು ಎಲ್ಲ. ಓಕೆ ಅಂತ ಹೇಳಿದ್ರು ಅಷ್ಟೇ. ಹೇಗೆ ಮ್ಯಾನೇಜ್ ಮಾಡ್ಬೇಕು? ಬಟ್ ನಿಮ್ಗೆ ಸ್ವಲ್ಪ ಎಲ್ಲ ಒಂದ್ಸರಿ ವಾಯ್ಸ್ ಅಲ್ಲಿ ಡೌಟ್ ಇತ್ತ ನಿಮ್ಗೆ ಏನಾದ್ರೂ, ಯಾಕೆ ಈ ತರ ಮಾತಾಡ್ತಿದಾರೆ ಅಂತ ನನಗೆ ಒಂದ್ಸ್ವಲ್ಪ ಅನ್ನಿಸ್ತು ಹಂಗೆ. ಓಕೆ. ಸಡನ್ ಮತ್ತೆ ಅಂದ ನಂದ್ರೆ ಯಾವಾಗ್ಲೂ ಸ್ಟಿಯರಿಂಗ್ ಕಳೆದೆ ಟ್ರಾವೆಲ್ ಮಾಡ್ಬೇಕು ಮಾರ್ನಿಂಗ್ ಆ ತರನೇ. ಸರ್ ನಿಮ್ಗೂ ಅವ್ರಿಗೂ ಎಷ್ಟು ವರ್ಷದಿಂದ ನೀವು ಮ್ಯಾನೇಜರ್ ಆಗಿದ್ರಿ, ಏನ್ ಒಡನಾಟ ಯಾವ ರೀತಿ ಇತ್ತು, ಮನುಷ್ಯ ಹೇಗೆ ನಿಮ್ಗೆ ಸಿದ್ಧಾರ್ಥ ಅಂದ್ರೆ ಅವ್ರನ್ನ ಯಾವ ರೀತಿ ನೀವು ಕಲ್ಪನೆ ಮಾಡ್ಕೊಂತೀರಾ? ಸರ್ ನಾನು ಎಂಪ್ಲಾಯಿ ರಿಲೇಶನ್ಶಿಪ್ ಇಲ್ಲ ನಮ್ದು. ಓಕೆ. ನನ್ಗೆ ಒಂದು ಫ್ಯಾಮಿಲಿ ಮೆಂಬರ್ ತರ ನಾನು ಅವ್ರೆ ನೋಡ್ಕೊಂಡಿದ್ದೀನಿ. 35 ಅಂದ್ರೆ ನೀವು 35 ಇಂದ ಅವ್ರ ಮ್ಯಾನೇಜರ್ ಆಗಿದ್ರಾ? 86 ಇಂದ ನಾನು ಅವ್ರ ಜೊತೆ ಇದ್ದೀನಿ. ಓಕೆ ಓಕೆ. ಪರ್ ಡೇ ಎಷ್ಟು ಸರಿ ನಿಮಗೆ ಕಾಲ್ ಮಾಡೋರು, ನೀವು ಅವ್ರಿಗೆ ಎಷ್ಟು ಸರಿ ಕಾಲ್ ಮಾಡಿ ಮಾತಾಡ್ತೀರಿ ಸಾಮಾನ್ಯವಾಗಿ? ನನ್ನ ಡೇ ಸ್ಟಾರ್ಟ್ ವಿತ್ ಸೈಬರ್ ಕಾಲ್ ಇಂದ ಸ್ಟಿಯರಿಂಗ್ ಕಾಲ್, ಜಸ್ಟ್ ವಿ ಟಾಕ್ ಅಬೌಟ್ 1-2 minutes. ಓಕೆ ಓಕೆ. ಹೌ ಟು ಡೇಸ್ ಕಮಿಟ್ಮೆಂಟ್ ಪ್ರೋಗ್ರಾಮ್ ಹೇಗೆ ಚೆಕ್ಔಟ್ ಮಾಡ್ಕೊಳ್ಬೇಕು ಫೈನಾನ್ಶಿಯಲ್ ಇದು, ಟಾಕ್ಸ್ ಅಬೌಟ್ ಓನ್ಲಿ ಅಬೌಟ್ ಫೈನಾನ್ಸ್ ಓನ್ಲಿ. ಓಕೆ 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 ಓಕೆ. ನಿಮ್ಮ ಕುಟುಂಬ ಜೊತೆ ರಿಲೇಶನ್ಶಿಪ್ ಇತ್ತ ಅವ್ರಿಗೆ, ನಿಮ್ಗೆ ಅಂದ್ರೆ ಫ್ಯಾಮಿಲಿ ಮೆಂಬರ್ ತರ? ಎಲ್ಲರ ಜೊತೆ ಎಲ್ಲರ ಜೊತೆ. ಓಕೆ. ಸರ್ ಬಿಸ್ನೆಸ್ ಅಲ್ಲಿ ಏನಾದ್ರೂ ವೇರಿಯೇಷನ್ ಆಗಿತ್ತ? ಅದು ಸಹಜ, ಎಲ್ಲ ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆ ತರದೇ ತೀರಾ ತಲೆ ಕಾಸ್ಕೊಳ್ಳೋ ಏನು ಅಂತ ಇರ್ಲಿಲ್ಲ. ಬಟ್ ಐ ಟಿ ರೇಡ್ ಆದ್ಮೇಲೆ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಸ್ವಲ್ಪ ಪ್ರೆಷರ್ ಅಂದ್ರೆ ಇದು ಏಜೆನ್ಸೀಸ್ ಇಂದ ಏನೋ ಇತ್ತು ಅಂತ. ಓಕೆ ಓಕೆ. ನಿಮ್ದು ನೀವು ಕಂಪ್ನಿಲಿ ಏನೆಲ್ಲ ನೋಡ್ಕೊಂತಿದ್ರಿ ಸಿದ್ಧಾರ್ಥ ಅವ್ರ ಕಂಪ್ನಿಲಿ, ನಿಮ್ಮ ಜವಾಬ್ದಾರಿ ಏನಿತ್ತು? ನಾನು ಫೈನಾನ್ಶಿಯಲ್ ಅಂತ ಚಿಕ್ಕಮಗಳೂರು ಎಲ್ಲ ಫೈನಾನ್ಸ್ ಎಲ್ಲ ನೋಡ್ಕೊಂಡು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ನಾನು ನಿಮ್ ಪ್ರೆಸೆಂಟ್ ಅವರ ಆಸ್ತಿ ಮೌಲ್ಯ ಎಷ್ಟು, ಒಂದು 20,000 crore ಮೇಲಿತ್ತಲ್ವಾ? ಇಲ್ಲ ಸರ್, ನಾನು ಆಮ್ ನಾಟ್ ದ ರೈಟ್ ಪರ್ಸನ್ ಅಂತ ಹೇಳಿದ್ರೆ, ನಮ್ಗೆಲ್ಲ ಪ್ರೊಫೆಷನಲ್ CFO ಚಾರ್ಟರ್ಡ್ ಅಕೌಂಟೆಂಟ್ಸ್ ಎಲ್ಲ ಇದಾರೆ. ಓಕೆ ಓಕೆ. ಅವರು ಯಾಕಂದ್ರೆ ನನ್ನ ಇದು ಲಿಮಿಟೇಷನ್ಸ್ ಅಲ್ಲಿ ನಾನು ನೋಡ್ಕೊಳ್ತಾ ಇದ್ದೆ. ನಾನು ಏನೋ ಪ್ಲಾಂಟೇಶನ್, ಪ್ರೊಕ್ಯೂರ್ಮೆಂಟ್, ಎಕ್ಸ್ಪೋರ್ಟ್ ಮತ್ತೆ ಬೇರೆ ಇಲ್ಲಿರೋದು ಸರ್ ಆಗಿರಾಯ್ ರಿಸರ್ಚ್ ಮತ್ತೆ ಡ್ಯಾಪ್ ಫರ್ನಿಚರ್ ಆ ಯೂನಿಟ್ಸ್ ಎಲ್ಲ ಸ್ವಲ್ಪ ಓವರ್ಆಲ್ ಸ್ವಲ್ಪ ನಾನು ಮಾನಿಟರ್ ಮಾಡ್ತಾ ಇದ್ದೆ. ಜಾವೇದ್ ಭಾಯ್ ನಮಸ್ತೆ, ನಾನು ಚಿದಾನಂದ್ ಪಟೇಲ್ ಅಂತ ಮಾತಾಡ್ತೀನಿ ಬೆಂಗಳೂರಿಂದ, ನ್ಯೂಸ್ 18 ಕನ್ನಡ.
ಸರ್ ಏನಿಲ್ಲ, ನಮಗೂ ಪರಿಚಯ ಇದ್ದಾರೆ ಸಾಹೇಬ್ರು. ಏನೇ ಸರ್ ಎಷ್ಟೊತ್ತಿಗೆ ಕರೆ ಮಾಡಿದ್ರು, ಏನಾಯ್ತು ಸರ್ ಮಾಹಿತಿ ಅನ್ಸಿ ಬೇಕಿತ್ತು ನಿನ್ನೆ ಸಂಜೆ? ಆರು ಗಂಟೆ ಆರು ನಿಮಿಷಕ್ಕೆ ಮಾತಾಡಿದ್ರು. ಹಾ ಹಾ ಹಾ, ಏನು ಇದ್ರಲ್ಲಿ ಲಾಸ್ಟ್ ಕಾಲ್ ಅದು ನಿಮ್ಗೆ ಲಾಸ್ಟ್ ಕಾಲ್ ಅಂತ ಅಚ್ಚೆ ಅಂತ ಹೇಳ್ತಾರೆ ಮುಖಾಂತರ. ಏನ್ ಮಾತಾಡಿದ್ರೆ ಸರ್? ಸರ್ ನನ್ನ ಹತ್ರ ರೆಗ್ಯುಲರ್ ಬಿಸ್ನೆಸ್ ಬಗ್ಗೆ ಹೇಗ್ ಪ್ಲಾನ್ ಮಾಡ್ಕೋಬೇಕು, ಹೇಗ್ ನಡ್ಸ್ಕೋಬೇಕು ಅಂತ ಕರೆಕ್ಟಿನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು ನನ್ಗೆ. ಸ್ವಲ್ಪ ಸ್ಪೆಷಲ್ ತರ ಮಾತಾಡಂಗ್ ಅನ್ಸ್ತು, ಯಾಕೆ ವೈ ಯು ಆರ್ ಟಾಕಿಂಗ್ ಲೈಕ್ ದಿಸ್ ಸರ್, ಡೋಂಟ್ ವರಿ ವಿ ಆರ್ ವಿತ್ ಯು ಅಂತ ಹೇಳ್ತೇನೆ ನಾನಷ್ಟೇ. ಏನಂತ ಗೊತ್ತಿಲ್ಲ ಅದ್ರಿಂದ. ಅಂದ್ರೆ ಏನು ರೊಟೀನ್ ಟಾಕಿಂಗ್ ಇತ್ತ ಅಥವಾ ಮಾಮೂಲಿ? ಬೆಳಿಗ್ಗೆಯಿಂದ ನನ್ನ ಹತ್ರ ಒಂದು ಆರು ಏಳು ಸರಿ ಫೋನ್ ಮಾಡ್ತಿದ್ರು ನನಗೆ. ಓಕೆ, ಸಾಯಂಕಾಲ ಲಾಸ್ಟ್ ಕಾಲ್ ಒಂದು ಸ್ವಲ್ಪ ಯಾಕೋ ನನಗೆ ಡಿಫರೆಂಟ್ ಆಗಿ. ಏನು ಯಾವ ತರ ಡಿಫ್ರೆಂಟ್ ಅಂದ್ರೆ ಯಾವ ತರ ಇತ್ತು ನಿಮ್ಗೆ ಅನ್ಸಿದ್ದು ಅವ್ರ ಮಾತಿನಲ್ಲಿ? ಏನು ಪ್ರಕಾರ ಸ್ವಲ್ಪ ಏನಂತ ಹೇಳಿದ್ರೆ ಬ್ಯಾಂಕಿಂಗ್ ಎಲ್ಲ ಸ್ವಲ್ಪ ಪ್ರೆಷರೈಸ್ ಇತ್ತು ಅಂತ ಹೇಳ್ತೇವೆ ಅನ್ನಿಸ್ತದೆ. ಅಂದ್ರೆ ಬಟ್ ಯಾವ್ದು ಬ್ಯಾಂಕ್ ಇಂದ ಏನ್ ಪ್ರೆಷರೈಸ್ ಅಂತ ನಿಮ್ಗೆ ಇಂಥದ್ದೇ ಅಂತ ಹೇಳಿಲ್ಲ ಸಿಚುವೇಶನ್? ಬ್ಯಾಂಕ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇರ್ಬೋದಿತ್ತು ಅಂತ ನನ್ನ ಇದು. ಓಕೆ, ಸರ್ ಏನೆಲ್ಲ ಡೀಟೇಲ್ಸ್ ಕೇಳಿದ್ರಿ ನಿಮ್ಮ ಹತ್ರ ಕೊನೆಯ ಕರೆಯಲ್ಲಿ? ನಾವು ನೋಡಿದ್ರೆ ಯೂನಿಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ನಡ್ಕೋಬೇಕು, ಸ್ವಲ್ಪ ಕಾಸ್ಟ್ ಕಂಟ್ರೋಲ್ ಇನ್ನು ಸ್ವಲ್ಪ ಹಿಡಿತಾ ಇಟ್ಕೊಂಡು ಮಾಡ್ಬೇಕು ಎಲ್ಲ. ಓಕೆ ಅಂತ ಹೇಳಿದ್ರು ಅಷ್ಟೇ, ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಬಟ್ ನಿಮ್ಗೆ ಸ್ವಲ್ಪ ಎಲ್ಲ ಒಂದ್ಸರಿ ವಾಯ್ಸ್ ಅಲ್ಲಿ ಡೌಟ್ ಇತ್ತ ನಿಮ್ಗೆ ಏನಾದ್ರೂ ಯಾಕೆ ಈ ತರ ಮಾತಾಡ್ತಿದಾರೆ ಅಂತ? ನನಗೆ ಒಂದ್ ಸ್ವಲ್ಪ ಅನ್ನಿಸ್ತು ಹಂಗೆ. ಓಕೆ, ಬಟ್ ಸಡನ್ ಮತ್ತೆ ಅಂದ ನಂದು ಯಾವಾಗ್ಲೂ ಸ್ಟಿಯರಿಂಗ್ ಕಾಲ್ ಟ್ರಾವೆಲ್ ಮಾಡ್ಬೇಕು ಮಾರ್ನಿಂಗ್ ಆ ತರನೇ. ಸರ್ ನಿಮ್ ತೀರಾ ಏನು ಅನ್ಯೂಶುವಲ್ ಅನ್ಸಿಲ್ಲ. ಸರ್ ನಿಮ್ಗೂ ಅವ್ರಿಗೂ ಏನ್ ಎಷ್ಟು ವರ್ಷದಿಂದ ನೀವು ಮ್ಯಾನೇಜರ್ ಆಗಿದ್ರಿ, ಏನ್ ಒಡನಾಟ ಯಾವ ರೀತಿ ಇತ್ತು, ಮನುಷ್ಯ ಹೇಗೆ ನಿಮ್ಗೆ ಸಿದ್ಧಾರ್ಥ ಅಂದ್ರೆ ಅವ್ರನ್ನ ಯಾವ ರೀತಿ ನೀವು ಕಲ್ಪನೆ ಮಾಡ್ಕೊಂತೀರಾ? ಸರ್ ನಾನು ಎಂಪ್ಲಾಯಿ ಎಂಪ್ಲಾಯ್ ರಿಲೇಶನ್ಶಿಪ್ ಇಲ್ಲ ನಮ್ದು. ಓಕೆ, ನನ್ಗೆ ಒಂದು ಫ್ಯಾಮಿಲಿ ಮೆಂಬರ್ ತರ ನಾನು ಅವ್ರದ್ದು ನೋಡ್ಕೊಂಡಿದ್ದೀನಿ. 35 ಅಂದ್ರೆ ನೀವು 35 ಇಯರ್ಸ್ ಇಂದ ಅವ್ರ ಮ್ಯಾನೇಜರ್ ಆಗಿದ್ರಾ? 86 ಇಂದ ನಾನು ಅವ್ರ ಜೊತೆ ಇದ್ದೀನಿ. ಓಕೆ ಓಕೆ, ಪರ್ ಡೇ ಎಷ್ಟು ಸರಿ ನಿಮಗೆ ಕಾಲ್ ಮಾಡೋರು, ನೀವು ಅವ್ರಿಗೆ ಎಷ್ಟು ಸರಿ ಕಾಲ್ ಮಾಡಿ ಮಾತಾಡ್ತೀರಿ ಸಾಮಾನ್ಯವಾಗಿ? ನನ್ನ ಡೇ ಸ್ಟಾರ್ಟ್ ವಿತ್ ಸೈಬರ್ ಕಾಲ್ ಇಂದ ಸ್ಟಿಯರಿಂಗ್ ಕಾಲ್, ಜಸ್ಟ್ ವಿ ಟಾಕ್ ಅಬೌಟ್ 1 ಮಿನಿಟ್ 2 ಮಿನಿಟ್. ಓಕೆ ಓಕೆ, ಹೌ ಟು ಡೇಸ್ ಕಮಿಟ್ಮೆಂಟ್ ಪ್ರೋಗ್ರಾಮ್ ಹೇಗೆ ಚೆಕ್ಔಟ್ ಮಾಡ್ಕೊಳ್ಬೇಕು ಫೈನಾನ್ಶಿಯಲ್ ಇದು, ವಿ ಟಾಕ್ ಅಬೌಟ್ ಓನ್ಲಿ ಅಬೌಟ್ ಫೈನಾನ್ಸ್ ಓನ್ಲಿ. ಓಕೆ 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 ಓಕೆ, ನಿಮ್ಮ ಕುಟುಂಬ ಜೊತೆ ರಿಲೇಷನ್ಶಿಪ್ ಇತ್ತ ಅವ್ರಿಗೆ ನಿಮ್ಗೆ ಅಂದ್ರೆ ಫ್ಯಾಮಿಲಿ ಮೆಂಬರ್ ತರ? ಎಲ್ಲರ ಜೊತೆ. ಸರ್ ಬಿಸ್ನೆಸ್ ಅಲ್ಲಿ ಏನಾದ್ರೂ ವೇರಿಯೇಷನ್ ಆಗಿತ್ತಾ? ಅದು ಸಹಜ, ಎಲ್ಲ ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆ ತರದೇ ತೀರಾ ತಲೆ ಕಟ್ಕೊಳ್ಳೋಂತ ಏನು ಅಂತ ಇರ್ಲಿಲ್ಲ, ಬಟ್ ಐ ಟಿ ರೇಡ್ ಆದ್ಮೇಲೆ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಸ್ವಲ್ಪ ಪ್ರೆಷರ್ ಏಜೆನ್ಸೀಸ್ ಇಂದ ಏನೋ ಇತ್ತು ಅಂತ. ಓಕೆ ಓಕೆ, ನೀವು ಕಂಪ್ನಿಲಿ ಏನೆಲ್ಲ ನೋಡ್ಕೊಂತಿದ್ರಿ ಸಿದ್ಧಾರ್ಥರ ಕಂಪ್ನಿಲಿ, ನಿಮ್ಮ ಜವಾಬ್ದಾರಿ ಏನಿತ್ತು? ನಾನು ಫೈನಾನ್ಶಿಯಲ್ ಅಂತ ಚಿಕ್ಕಮಗಳೂರು ಎಲ್ಲ ಫೈನಾನ್ಶಿಯಲ್ ನೋಡ್ಕೊಂಡು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ನಾನು ನಿಮ್ ಪ್ರೆಸೆಂಟ್ ಅವರ ಆಸ್ತಿ ಮೌಲ್ಯ ಎಷ್ಟು, ಒಂದು 20,000 ಕೋಟಿ ಮೇಲೆ ಇತ್ತಲ್ವಾ? ಇಲ್ಲ ಸರ್, ನಾನು ಆಮ್ ದಟ್ ರೈಟ್ ಪರ್ಸನ್ ಅಂತ ಹೇಳಿದ್ರೆ ನಮ್ಗೆಲ್ಲ ಪ್ರೊಫೆಷನಲ್ CFO ಚಾರ್ಟರ್ಡ್ ಅಕೌಂಟೆಂಟ್ ಎಲ್ಲ ಇದಾರೆ. ಓಕೆ ಓಕೆ, ಅವ್ರ ಹತ್ರ ಯಾಕಂದ್ರೆ ನನ್ನ ಇದು ಲಿಮಿಟೇಷನ್ಸ್ ಅಲ್ಲಿ ನಾನು ನೋಡ್ಕೊಳ್ತಾ ಇದ್ದೆ. ನಾನು ಏನೋ ಪ್ಲಾಂಟೇಶನ್, ಪ್ರೊಕ್ಯೂರ್ಮೆಂಟ್, ಎಕ್ಸ್ಪೋರ್ಟ್ ಮತ್ತೆ ಬೇರೆ ಇಲ್ಲಿರೋದು ಸರ್ ಆಗಿರೋ ರಿಸರ್ಚ್ ಮತ್ತೆ ಡ್ಯಾಪ್ ಫರ್ನಿಚರ್ ಆ ಯೂನಿಟ್ಸ್ ಎಲ್ಲ ಸ್ವಲ್ಪ ಓವರ್ ಆಲ್ ಸ್ವಲ್ಪ ನಾನು ಮಾನಿಟರ್ ಮಾಡ್ಕೊಳ್ತಾ ಇದ್ದೆ.